ಏ ಲಲಿತ್, ಫಿಸಿಕ್ಸ್ 3 ಲೆಸನ್ ಆಗಿದೆ, ನಿಂದು ಎಷ್ಟು ಕೆಮಿಸ್ಟ್ರಿ ಆಗಿದೆ? ನಂದು ಫಿಸಿಕ್ಸ್ ಎಲ್ಲ ಕಂಪ್ಲೀಟ್ ಆಗಿದೆ, ಬರೀ ಕೆಮಿಸ್ಟ್ರಿ ಮಾತ್ರ 3 ಲೆಸನ್ಸ್ ಬ್ಯಾಲೆನ್ಸ್ ಇದೆ ಅಷ್ಟೇ, ಅದು ಇವಾಗ ಬರೆದ್ಬಿಡ್ತೀನಿ, ಮಿಕ್ಕಿದ್ದು ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಆಗಿದೆ. ಏ ಕೆಮಿಸ್ಟ್ರಿ ಮ್ಯಾಮ್, ಯಾವುದೋ ಲಾಸ್ಟ್ ಲೆಸನ್ ಕ್ವಶನ್ಸ್ ಕಳಿಸಿದ್ದು. ಹೌದಾ? ಏನು ಮಾಡೋದ ಮ್ಯಾಮ್, ಇವಾಗ ಕಲಿಸಿದ ಕ್ವಶನ್ಲಿ ಇವಾಗ ಬರ್ತ್ಬಿಡದ, ಅವಾಗ ಮ್ಯಾಮಿಗೆ ಕಲಿಸ್ಬಿಡದ, ಅವಾಗ ಮ್ಯಾಮಿಗೆ ಗೊತ್ತಾಗುತ್ತೆ ಎಲ್ಲರಿಗೂ ಕ್ಲಾಸಲ್ಲಿ ಫಸ್ಟ್ ನಾವೇ ಬರೆದಿದ್ದೀವಿ ಅಂತ, ಅವಾಗ ನಮಗೆ ಅಪ್ರಿಷಿಯೇಟ್ ಮಾಡ್ತಾರೆ, ನಾವೇ ಟಾಪರ್ಸ್ ಅಂತ. ಹ್ಞೂ, ಇವಾಗ ಬರ್ಬಿಡ ಬರೆಯೋಣ. ಇಲ್ಲಿ ನೋಡು ಸಂತೋಷ್, ಕಾಮಿಡಿ ನಗಿಬೇಕು. ಲೋ ಸಂತೋಷ್, ಮತ್ತೆ ಕಾಲೇಜಿಂದ ಮೆಸೇಜ್ ಅಲ್ಲಿ ಅಸೈನ್ಮೆಂಟ್ ಅಂತ ಕೊನಲ್ಲಿ ಎರಡು ಸಬ್ಜೆಕ್ಟ್ ಅಲ್ಲಿ ಎಷ್ಟೋ ಕಲ್ಸಿದ್ದಾರೆ, ಐದೈದು ಕ್ವಶನ್ ಒಂದ್ ಲೆಸನ್, ಹಂಗಂದ್ರೆ ಟೋಟಲ್ 10 ಕ್ವಶನ್ಸ್. ಐದಲ್ಲ ಬೇಡ, ಒಂದ್ ಲೆಸನ್ ಅಲ್ಲಿ ಎರಡು ಇದ್ರೆ ಸಾಕು, ಬರೀ ಹೆಸರಿಗೆ ಅಸೈನ್ಮೆಂಟ್ ಅಷ್ಟೇ. ಮ್ಯಾಮ್ ಚೆಕ್ ಮಾಡಿದ್ರೆ ನೋಡ್ಕೊಳ್ಳೋಣ ಬಿಡು. ಏಯ್, ಯಾವುದೋ ಅಸೈನ್ಮೆಂಟ್ ಅಂತೆ ಕಣಲಿ. ಏಯ್ ಲಲಿತ್, ನಿನ್ನೇ. ಏಯ್ ಏಯ್, ಅಸೈನ್ಮೆಂಟ್ ಅಂತೆ ಕಣ. ಓಯ್ ನಿನ್ನ ಅಸೈನ್ಮೆಂಟು. ಓಯ್ ತಾಕ್ ತಲೆ ಎದಲ್. ಏನು ನಿಂದು ಅಸೈನ್ಮೆಂಟ್ ಅಂತೆ ಕಣಲಿ? ಅಸೈನ್ಮೆಂಟ್? ಹಾಂ. ನಿನ್ನಿಂದ ಸತ್ಯ ಕಣಲಿ, ಏನು ನಿಂದು ಕೆಮಿಸ್ಟ್ರಿ ಅಸೈನ್ಮೆಂಟ್ ಅಂತ ಲೈ? ಕೆಮಿಸ್ಟ್ರಿ ಅಸೈನ್ಮೆಂಟಾ? ಅವ್ರಿಗೆ ಬೇರೆ ಕೆಲಸ ಇರಲ್ಲ ಕೆಲಸಕ್ಕೆ, ಇದೇನು ಬರೆದ್ಬಿಟ್ಟು ಸೈಂಟಿಸ್ಟ್ ಏನು ಆಗ್ಬಿಡಲ್ಲ, ಅದನ್ನ ಎತ್ತ ಸೈಡಿಗೆ ಬಿಟ್ಟಾಗ ಹೋಗಿ ಕಾಲೇಜಲ್ಲಿ ನೋಡ್ಕೊಳೋದ. ಬಾ, ಕಷ್ಟ ಮಾಡೋದಾ? ಹ್ಞೂ, ನಾನು ಜನ ಆಗ್ತೀನಿ. ಬಾ ಬಾ ಬಾ.